ಹೌದು. ಅಂಬಾತನೇ ಅಂದ್ರೆ ನಾನೇ, ಬೇರೆ ಯಾರು ಅಲ್ಲ. ಅದಕ್ಕೋಸ್ಕರ
ಆಯ್ತು. ಆಮೇಲೆ ಮರಕಳ್ಳರು, ಅದು ಹೇಳಿದೆ ನಾನು, ಮರಕಳ್ಳರಲ್ಲ ಮರಕಲ್ಲರು ಅಂತ ಹೆಸರು. ಆಮೇಲೆ ಕಾರ್ವಿಯವರು ಒಂದೊಂದು ಹೆಸರು ಉಂಟು, ಅದು ಕಾರ ಇರುವವರು ನಾವು, ಹಾಗಾಗಿ ಕಾರ್ವಿಯವರು. ಅದು ನಮ್ಮ ಹೆಣ್ಮಕ್ಕಳಿಂದ ಹೆಸರು ಬಂದದ್ದು. ಒಂದೊಂದು ಕತೆ ಉಂಟಾಯ್ತು. ನಮ್ಮ ಹೆಣ್ಮಕ್ಳು ನೋಡೋಕೆ ಭಾರಿ ಚಂದ ಇದೆ. ನಾವು ಸಮುದ್ರಕ್ಕೆ ಹೋಗಿ ಮೀನು ಹಿಡಿತೀವಿ, ಮಾರಾಟ ಮಾಡೋದು ಯಾರು? ಮಾರಾಟಕ್ಕೆ ನಮ್ಮ ಹೆಂಗಸರು. ಅಂದರೆ ಹೆಂಗಸರನ್ನು ಮಾರಾಟ ಮಾಡೋದಲ್ಲ, ಮೀನು ಮಾರಾಟಕ್ಕೆ ನಮ್ಮ ಹೆಂಗಸರು ಅಂತ. ಹೌದು, ಇವರು ಬುಟ್ಟಿಯಲ್ಲಿ ಮೀನು ತುಂಬಿಸಿ ಹಿಂಗೆ ನಡ್ಕೊಂಡು ಹೋಗೋದು ನೋಡಿ. ಅಷ್ಟೊತ್ತಿಗೆ ಪೋಲಿ ಹುಡುಗರೆಲ್ಲ ನಿಮಗೆ ಜಲ್ಲು ಸುರಿಸಿಕ್ಕ ನಾಲ್ಕು ಹೊರಗೆ ಹಾಕ್ಕೊಂಡು ಬರ್ತಾರೆ. ಸುಮ್ಮನೆ ಇರ್ತಾರೆ ನಮ್ಮ ಹೆಣ್ಮಕ್ಳು. ಬುಟ್ಟಿಲೊಂದು ತೋರಕ್ಕೆ ಮೀನು ಅಂತ ಉಂಟು, ಅದನ್ನು ತೆಗೆದ್ರು ಈ ಕೋಲಿ ಹುಡುಗರು ಸೊಂಟಕ್ಕೆ ಪಟಕ್ ಅಂತ ಬಾರಿಸಿದ್ರು ನೋಡಿ. ಅದು ಮೂರು ಸುತ್ತ ಹಾಕೊಂಡಿದ್ದೀವಿ ಅಲ್ಲಿಗೆ ಕಸಕ್ ಅಂತ ಹೇಳಿದ್ರು. ಇಲ್ಲಿ ಅದು ಮೀನಿನ ಮುಳ್ಳಿದೆ ಅಲ್ಲ, ಅದಕ್ಕೆ ಚರ್ಮ ಮಾಂಸ ಎಲ್ಲ ಕಿತ್ತು ಅಂತ ಉಂಟು ಕೋಲಿ ಹುಡುಗರದ್ದು. ನಮ್ಮ ಹೆಣ್ಮಕ್ಕಳ ಪೆಟ್ಟಿಗೆ ಕಾರ ಎಷ್ಟುಂಟು ಅಂತ ಗೊತ್ತಾಯ್ತು. ಅಲ್ಲಿಗೆ ಬರೆದಾಕಿದ್ರು ಕಾರ ಇರುವವರು, ಅದನ್ನ ಮತ್ತೆ ಕಾರಿಯವರು ಅಂತ ಮಾಡಿದ್ರು. ಹೌದು, ಹೀಗೆಲ್ಲ ಹೆಸರು ಉಂಟು. ಎಲ್ಲ ಜಾತಿ ಮೀನು ಹಿಡಿತೀವಿ ನಾವು, ಆದರೆ ಬ್ರಾಹ್ಮಣ ಮೀನು ಅಂತ ಉಂಟು, ಅದನ್ನು ಹಿಡಿಯೋದಿಲ್ಲ ನಾವು. ಅದೊಂದುಂಟು, ಅದು ಶಾಪದ ಮೀನು. ಭಾಳ ಸಮಯದ ಹಿಂದೆ ಇವ್ರನ್ನವರಲ್ಲ, ನನಗೆ ಹೊಡಿಯೋದು ಬೇಡ ಯಾರು ಬಂದು, ಒಬ್ಬರು ಭಟ್ರು ಮೀನು ತಿನ್ನಕ್ಕೆ ಶುರು ಮಾಡಿದ್ರಂತೆ. ಬ್ರಾಹ್ಮಣರು ಅಂತ ಅಲ್ಲ, ಎಲ್ಲ ಜಾತಿಯಲ್ಲಿಯೂ ಜಾತಿಯ ಹೆಸರು ಹಾಳು ಮಾಡಲಿಕ್ಕೆ ಒಬ್ಬೊಬ್ಬರು ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಆದರೆ ಒಬ್ಬರು ಸಾಕಲ್ಲ. ಒಂದು ಬಿಳಿ ಗೋಡೆಗೆ ಕಪ್ಪು ಚುಕ್ಕೆ ಬಿದ್ದಾರೆ, ಒಬ್ಬರು ಸಾಕು. ಅದೇ ಆದಲ್ಲಿ ಮೀನು ತಿನ್ನಕ್ಕೆ ಶುರು ಮಾಡಿದ್ರು ಒಬ್ಬರು ಭಟ್ರು. ಆದರೆ ಬ್ರಾಹ್ಮಣರ ಮಂಡೆ ಉಂಟಲ್ಲ, ಅದು ಮಂಡೆ ಹಸಿಸಿದ್ರೆ ಅಲ್ವ ಅಶುದ್ಧ ಆಗೋದು. ಈ ಬೆಂಕಿಗೆ ಎಲ್ಲ ಹಾಕಿ ಎಲ್ಲ ಸುಟ್ಟರೆ ಅದೆಲ್ಲ ಶುದ್ಧ ಆಗ್ತದೆ ನೋಡಿ. ಹಾಗೆ ಸುಟ್ಟಾಗಿ ತಿನ್ನಲಿಕ್ಕೆ ಶುರು ಮಾಡಿದ್ರು ನೋಡಿ ಬ್ರಾಹ್ಮಣರ ಮಂಡೆ. ಹೀಗಿರೋ ಭಟ್ರು ಹೀಗೆ ಆದ್ರು ಮನೆಯ ಬಾಗಿಲೇ ಬೇರೆ ಮಾಡಿದ್ರಂತೆ, ಅಷ್ಟು ತೋರದು. ಇದು ಬ್ರಹ್ಮದೇವರಿಗೆ ಗೊತ್ತಾಯ್ತು, ಅವ್ರಿಗೆ ಸಿಟ್ಟು ಬಂತು. ಸಿಟ್ಟು ಬಂದ್ರೆ ಸುಮ್ಮನೆ ಇರ್ತಾರ ಅವರು, ಎಲ್ಲ ಬ್ರಾಹ್ಮಣನೇ ಮೀನು ತಿನ್ನಬಾರ್ದು, ಬ್ರಾಹ್ಮಣರು ಆದರೂ ನೀನು ಮೀನು ತಿಂದು ಜಾತಿಯ ಹಾಗೆ ಅಪಮಾನ ಮಾಡಿದೆ, ಹಾಗಾಗಿ ನೀನು ಮೀನಾಗಿ ಹುಟ್ಟು ಶಾಪ ಕೊಟ್ಟು. ಅದು ಗೊತ್ತಾಗ್ತದೆ ನಾವು ಬ್ರಾಹ್ಮಣ ಮೀನು ನಮ್ಮ ಬಲೆಗೆ ಸಿಕ್ಕಿದ್ರೆ ಅದನ್ನು ಹಿಡಿಯೋದಿಲ್ಲ, ಹಿಂಗೆ ಬಾಲ ಎತ್ತಿ ನೀರಿಗೆ ಬಿಸಾಕ್ಬಿಡೋದು. ಯಾಕೆಂದರೆ ಅದನ್ನು ಹಿಡಿದವರೆಗೂ ಶಾಪ ಬರ್ತದೆ ಮತ್ತೆ. ಅದಕ್ಕೊಂದು ಬ್ರಾಹ್ಮಣ ಮೀನು ಅಂತ ಹೇಗೆ ಗೊತ್ತಾಗೋದು? ಎಡದ ಹೆಗಲಿನಿಂದ ಬಲಭಾಗದ ಸೊಂಟಕ್ಕೆ ಒಂದು ಗೆರೆ ಉಂಟು ಜನವಾರದ ಹೆಗಲಿ, ನಮಗೆ ಗೊತ್ತಾಗ್ತದೆ. ಹಾಗೆ ಅದು ಸಿಕ್ಕಿದ್ರೆ ಬಿಸಾಕ್ಬಿಡೋದು. ಆಮೇಲೆ ಈಗ ಒಂದು ನಾಲ್ಕೈದು ವರ್ಷದಿಂದ ಅದು ಸಿಕ್ಕೋದಿಲ್ಲ, ಬಹುಶಃ ಶಾಪಕ್ಕೆ ಪರಿಹಾರ ಆಗಿರ್ಬೇಕು ಅದಕ್ಕೆ. ನಿನ್ನೆ ಹೋಗಿ ಮೀನು ಹಿಡಿತೇನೆ, 10-20 ಬ್ರಾಹ್ಮಣ ಮೀನು ಸಿಕ್ಕಿತ್ತು ಬಲೆಗೆ. ಹಾಗೆ ಹೀಗಿದ್ರೆ ಈಗೀಗ ಭಟ್ರು ಮೀನು ತಿನ್ನಕ್ಕೆ ಶುರು ಮಾಡಿದಾರೋ ಅಂತ ನೋಡಿ. ಶಾಪದ ಮೀನು, ಹಾಗಾಗಿ ಅದನ್ನು ಇರ್ತೀವಿ ಸಾಕು. ವಿನೋದಕ್ಕಾಗಿ ಹೇಳಿದ್ದು, ನಮ್ಗೆ ಎಲ್ಲರಲ್ಲೂ ಗೌರವ ಉಂಟು. ಎಲ್ಲ ಜಾತಿಯಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ನಮ್ಗೆ ಏನು ಮಾಡೋದಕ್ಕಾಗೋದಿಲ್ಲ. ಹಾಗೆ ನಮ್ಮ ಮತ್ತು ನಮ್ಮ ಉದ್ಯೋಗಕ್ಕೆ ನಾವೇ ಆದ ನಾವೇ ದೋಣಿ ದೋಣಿ ನಾವೇ ಆದ ಹೌದಾ? ಆ ಕಡೆಯಿಂದ ಈ ಕಡೆಗೆ ಕರ್ಕೊಂಡು ಬರೋದು, ಈ ಕಡೆಯಲ್ಲಿದ್ದವರನ್ನು ಆ ಕಡೆಗೆ ದಾಟಿಸೋದು, ಹಾಗೆಂತ ಹಣ ಕೇಳೋದಿಲ್ಲ ನಾವು. ನೀವು ಹೇಳಿದ್ರಿ ರೊಕ್ಕ ಕೊಡದವ್ರನ್ನ ಅಲ್ಲೇ ಬಿಟ್ಟು ಬರ್ಕು ಅಂತೇಳಿ. ಇಲ್ಲಪ್ಪ, ಅದು ಎಲ್ಲರೂ ಇಡೀ ಜಾತಿಗೆ, ಅಂಬಿಗರ ಜಾತಿಗೆ ನೀವು ಹಾಗೆ ಹೇಳಿದ್ದು. ನಾನು ಸ್ವಲ್ಪ ಭಿನ್ನ ಆ ವಿಷಯದಲ್ಲಿ, ನಮ್ದೆಲ್ಲ ಸೇವಾ ಮನೋಭಾವನೆ. ಹೌದು, ಬಡವರಲ್ಲಿ ಕೇಳಬಾರ್ದು, ಅವ್ರು ಇಲ್ಲದವರಲ್ಲಿ ಕೇಳಬಾರ್ದು ನಾವು. ಹಾಗೆಂತ ಶ್ರೀಮಂತರು ಕೊಡ್ತಾರೆ. ಮೊನ್ನೆ ನಿಮ್ಮಾಗಿದ್ದವರು ಒಬ್ರು ಬಂದರು ಶ್ರೀಮಂತರು, ದಾಟಿಸ್ಬಿಟ್ಟೆ. ಅವಳೆ ದಾಟಿದ ಕೂಡಲೇ ಮನೆ ಕಡೆಗೆ ಬಾರಪ್ಪ ಅಂತ ಹೇಳಿದ್ರು. ನಾನು ಹೋದೆ, ಒಂದು ಗೋಣಿ ಅಕ್ಕಿ ಕೊಟ್ಟಿದ್ದಾರೆ, ಇಡೀ ಮಳೆಗಾಲಕ್ಕೆ ಸಾಕು ನೋಡಿ. ಉಳಿದವ್ರು ಕೊಡದಿದ್ರೆ ನಿಮ್ಮಂತ ಕೊಡ್ತಾರೆ ನಮಗೆ. ಮತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಕೊಡುತ್ತಾರೆ ಅಂತ ಹೇಳೋದಕ್ಕೆ ನಾನೇ ಆದ. ಹೌದು ಹೌದು, ಕೊಡ್ತಾರೆ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಹಾಗೆ ಅಷ್ಟು ವಿಷಯ ಉಂಟು. ನಮ್ಮ ಜಾತಿ ಬಗ್ಗೆ ಮಾತಾಡಿದ್ರೆ ಎಷ್ಟು ವಿಷಯ ಉಂಟು, ಇನ್ನು ತಡ ಮಾಡಬಾರ್ದು ನೋಡಿ. ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ನಾವು, ಅದಕ್ಕಿಂತ ಹೆಚ್ಚು ಮಾತಾಡಬಾರ್ದು. ಹಾಗಾಗಿ ಆ ಕಡೆಗೆ ಹೋಗಬೇಕು, ಅಲ್ಲಿ ಏನೋ ಮಗಳು ಕರೀತಾ ಇದ್ದಾಳೆ, ನೋಡೋಣ. ಮೆಲ್ಲ ದೋಣಿಯಲ್ಲಿ ಕುಡಿದು ದೋಣಿ ದಾಟಿಸ್ಕೊಂಡು